ಈ ಲೋಕಸಭಾ ಚುನಾವಣೆಯಲ್ಲಿ 2.5 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ ಅನ್ನೋಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಇಡೀ ರಾಜ್ಯದಲ್ಲಿ ಈಗಾಗಲೇ 14 ಲೋಕಸಭಾ ಕ್ಷೇತ್ರ ಚುನಾವಣೆ ಮುಗಿದಿದೆ. 14 ಗೆಲ್ತೇವೆ. ಉಳಿದ 14 ಒಂದೆರಡು ವ್ಯತ್ಯಾಸ ಆದರೂ ಸಹ ನನ್ನ ಪ್ರಕಾರ 24-25 ಲೋಕಸಭಾ ಸೀಟನ್ನು ಗೆಲ್ಲೋರಿದ್ದೇವೆ. ಪ್ರಧಾನಿ ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನುವಂತಹ ದೇಶದ ಎಲ್ಲ ಜನರ ಅಭಿಪ್ರಾಯ. ದೇಶದಲ್ಲಿ 400 ಹೆಚ್ಚು ಸೀಟನ್ನು ಗೆಲ್ಲೋದ್ರ ಮೂಲಕ ಕರ್ನಾಟಕದ ಕೊಡುಗೆ 25-26 ಸೀಟನ್ನು ಕೊಟ್ಟು ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಿ ಮಾಡುವಂತದ್ದು ನಮ್ಮ ಸಂಕಲ್ಪ. ಆ ರೀತಿಯ ವಾತಾವರಣ ಎಲ್ಲ ಕಡೆ ಇದೆ. ರಾಜ್ಯದ ಉದ್ದಗಲಿ ಓಡಾಟ ಮಾಡಿ ಬಂದು ಈ ಮಾತನ್ನು ನಾವು ಹೇಳ್ತಾ ಇದ್ದೇವೆ. ಧನ್ಯವಾದಗಳು. ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ 2ನೇ ಮತ್ತು ಕೊನೆ ಹಂತದ ಮತದಾನ 14 ಕ್ಷೇತ್ರಗಳಿಗೆ ಮೇ 7 ತಾರೀಕು ಇವತ್ತೇನು ಮತದಾನ ಆಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಮೇ 7 ಮೋದಿಜಿ ಕೆ ಸಾತ್, ಮೇ 7 ತಾರೀಕು ನರೇಂದ್ರ ಮೋದಿಜಿ ಅವ್ರ ಜೊತೆಲಿ ಇರ್ತೇವೆ, ಅವ್ರ ಕೈಯನ್ನ ಬಲಪಡಿಸ್ತೇವೆ. ಈ ಒಂದು ಸಂಕಲ್ಪವನ್ನ ತೊಟ್ಟು ಇವತ್ತು ನಮ್ಮ ಕಾರ್ಯಕರ್ತರು ಕಳೆದ ಹಲವು ದಿನಗಳಿಂದ ಹಗಲಿರು ಶ್ರಮವನ್ನು ಹಾಕಿದ್ದಾರೆ. ಅದಕ್ಕೆ ಪ್ರತಿಫಲ ಕೊಡೋ ರೀತಿ ನಿಟ್ಟಿನಲ್ಲಿ ಇವತ್ತು ನಮ್ಮ ಮತದಾರರು ಕೂಡ ಸ್ಪಂದನೆ ಮಾಡ್ತಾರೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಕಳೆದ ಬಾರಿ ನಾವು 25 ಕ್ಷೇತ್ರಗಳಲ್ಲಿ ನಾವು ಗೆದ್ದಿದ್ವಿ. ಭಾರತೀಯ ಜನತಾ ಪಾರ್ಟಿ ಗೆದ್ದಿತ್ತು. ಎಲ್ಲ ಕ್ಷೇತ್ರಗಳನ್ನು ಉಳಿಸ್ಕೊಳ್ತೇವೆ. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಮತ್ತೊಂದು ಹೊಸ ದಾಖಲೆ ನಾವು ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಮಾಡ್ತೇವೆ ಅನ್ನುವ ಸಂಪೂರ್ಣ ವಿಶ್ವಾಸ ನಮಗಿದೆ. ಹೋದರೂ ಸಹ ಮತದಾರರ ಒಲವು ಇತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿ. ತಾವೇ ನೋಡಿದ್ರಿ, ನರೇಂದ್ರ ಮೋದಿಜಿ ಅವರು ಒಂದೇ ದಿನ 5 ಲೋಕಸಭಾ ಕ್ಷೇತ್ರದಲ್ಲಿ ಪ್ರವಾಸವನ್ನು ಕೂಡ ಕೈಗೊಂಡಿದ್ರು. ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಜನರ ಉತ್ಸಾಹ ಸಂಪೂರ್ಣ ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ. ನಾನು ರಾಜ್ಯದ ಅಧ್ಯಕ್ಷನಾಗಿ ಎಲ್ಲ 28 ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಮಾಡಿದ್ದೇನೆ. ಫಲಿತಾಂಶ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಬರ್ತದೆ, ನರೇಂದ್ರ ಮೋದಿಜಿ ಅವರ ಪರವಾಗಿ ಬರ್ತದೆ. ಜೂನ್ 4 ತಾರೀಕು ರಾಜ್ಯದ ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಒಂದು ಅಚ್ಚರಿಯ ಫಲಿತಾಂಶ ಬರ್ತದೆ. ಜನ ನಮ್ಗೆ ಆಶೀರ್ವಾದನ ಮಾಡ್ತಾರೆ. ಸರ್ ಸತ್ಯ ಸರ್, ಮೋದಿ ಅಲೆನೋ ಜಾತಿ ಸಮೀಕರಣ ಬಂದಾಗ ಯಾವುದು ವಿಚಾರಗಳು ಬರೋದಿಲ್ಲ. ಜಾತಿ ಉಪಜಾತಿಗಳು ಯಾವುದು ಕೂಡ ಜನರ ಮುಂದೆ ಇಲ್ಲ. ಎಲ್ಲರೂ ಬಯಸ್ತಾ ಇರ್ತಕ್ಕಂಥದ್ದು ಮೋದಿ ಅವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಅಂತೇಳಿ. ಸೊ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಯಾವುದೇ ಜಾತಿ ಸಮೀಕರಣಗಳಿರ್ಬೋದು, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳಿರ್ಬೋದು, ಕಾಂಗ್ರೆಸ್ ಗ್ಯಾರಂಟಿಗಿಂತ ನರೇಂದ್ರ ಮೋದಿಜಿ ಅವರ ಗ್ಯಾರಂಟಿ. ಕಳೆದ 10 ಏನು ಮೋದಿಜಿ ಅವರು ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸಿದ್ದಾರೆ, ಯೋಜನೆಗಳು ಏನು ಜನರಿಗೆ ತಲುಪಿದೆ, ಇದರ ಪರಿಣಾಮ ಇವತ್ತು ನಮಗೆ ಭಾರತೀಯ ಜನತಾ ಪಾರ್ಟಿಗೆ ವಾತಾವರಣ ಪೂರ್ವಕವಾಗಿದೆ. ಜಾಗ ಬಿಡ್ರಿ, ಬರ್ತೀನಿ. ಧಾನ್ಯಂ ವಶಂ ಬಹು ಕೀರ್ತಿ ಲಾಭಂ ಸ್ವಾಮಿ ಸಂಪೂರ್ಣ ಪ್ರಸಾದ ಅನುಗ್ರಹ ಸಿದ್ಧಿರಸ್ತೋ ಸತ್ಯ. ನಮ್ಮ ಕುಟುಂಬದ ಪೂಜ್ಯ ತಂದೆಯವರ ಆಶೀರ್ವಾದದಿಂದ ಸಂಘಟನೆ ಹಾರೈಕೆಯಲ್ಲಿ ಇರ್ತೇನೆ. ಮತದಾನದಲ್ಲಿ ಭಾಗವಹಿಸಿ ಹೊರಡೆ ಬರ್ತಾ ಇದ್ದೇನೆ. ತುಂಬಾ ಒಳ್ಳೆ ಒಂದು ಸಂದೇಶ ಬರ್ತಾ ಇದೆ. ಬೆಳಗ್ಗೆ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರದ ಮತದಾರರು ವೋಟರ್ಸ್ ಏನಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ ನಮ್ಮ ಕ್ಷೇತ್ರ ಬಿಟ್ಟು ಹೊರಗಡೆ ಇದ್ದಾರೆ, ಎಲ್ಲರೂ ಕೂಡ ಕ್ಷೇತ್ರಕ್ಕೆ ರಶ್ ಆಗ್ತಾ ಇದ್ದಾರೆ. ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ ಮುಖಾಂತರ, ರೈಲ್ವೆ ಮುಖಾಂತರ, ಬಸ್ ಮುಖಾಂತರ, ಇದು ಒಂದು ಒಳ್ಳೆ ಒಂದು ಶುಭ ಸೂಚನೆ ಅಂತ ನಾನು ಅನ್ಕೊಂಡಿದ್ದೀನಿ. ನಂಗೆ ವಿಶ್ವಾಸ ಇದೆ. ಈ ಒಂದು ಲಾಸ್ಟ್ ಫೇಸ್ ಕಂಪೇರ್ ಮಾಡಿದ್ರೆ ಈ 3rd ಫೇಸ್ ಮತ್ತು ನಮ್ಮ ಕರ್ನಾಟಕದ 2nd ಫೇಸ್ ಒಂದು ಒಳ್ಳೆ ರೀತಿಯಂತ ಮಾರ್ಜಿನಲ್ಲಿ ಪೋಲಿಂಗ್ ಆಗುತ್ತೆ. ನಾನು ವಿನಂತಿ ಮಾಡ್ಕೊತೀನಿ,
ಇವತ್ತು ಬಿಸಿಲು ಗಾಳಿ ಮಳೆ ಏನಾದರೂ ಕೂಡ ಈ ಸಂದರ್ಭದಲ್ಲಿ ಎಲ್ಲ ಮತದಾರರು ಬರಬೇಕು, ಬೂತಿಗೆ ಬಂದು ಮತದಾನದಲ್ಲಿ ಭಾಗವಹಿಸಬೇಕು ಅಂತ ನಾನು ವಿನಂತಿಯನ್ನು. ಸರಿ, ಈ ಚುನಾವಣೆಯಲ್ಲಿ ಮೋದಿ ಅಲೆ ಕಾಂಗ್ರೆಸ್ ಗ್ಯಾರಂಟಿ ಸರ್? ಮೋದಿಜಿ ಅವರ ಅಲೆ ಸರ್, ಯಾಕೆಂದ್ರೆ ಇವತ್ತು ಮೊದಲನೇ ಒಂದು ಅವಧಿಯಲ್ಲಿ ಮೋದಿಜಿಯವರು ಈ ಹಿಂದಿನ UPA ಸರ್ಕಾರ ಮಾಡಿದಂತ ತಪ್ಪನ್ನ ಅದನ್ನು ಸರಿ ಮಾಡಲಿಕ್ಕೆ ಒಂದು ಒನ್ ಟರ್ಮ್ ಬೇಕಾಯಿತು. ಎರಡನೇ ಅವಧಿಯಲ್ಲಿ ದೇಶದ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಅವರು ಕೊಟ್ಟಂತ ಕಾರ್ಯಕ್ರಮ ಮತ್ತೆ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಸವಾಲುಗಳನ್ನು ಯಾವ ರೀತಿ ಸ್ವೀಕಾರ ಮಾಡಿದ್ರು ಇದೆಲ್ಲದೂ ಕೂಡ ತಪ್ಪಿಸಿದ ರೀತಿಯಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು. ಮತ್ತೆ ಮೂರನೇದು ವಿಶೇಷವಾಗಿ ಮೋದಿ ಅಲೆ ಜೊತೆಗೆ ನಮ್ಮ ಕಾರ್ಯಕರ್ತರ ಪರಿಶ್ರಮ ಸರ್. ಕಳೆದ ಎರಡು ತಿಂಗಳಿಂದ ಮನೆ ಮಠ ಬಿಟ್ಟು ಬೂತ್ ಮಟ್ಟದಲ್ಲಿ ಶ್ರಮ ವಹಿಸ್ತಾ ಇದ್ದಾರೆ. ಇಂಥ ಕಾರ್ಯಕರ್ತರು ದೇವದುರ್ಗ ಒಂದು ಕಾರ್ಯಕರ್ತರು ಬೇರೆ ಯಾವುದೇ ಪಕ್ಷ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಅದು ನಮ್ಮ ಪಕ್ಷದಲ್ಲಿದ್ದಾರೆ, ಅವರ ಹಾರೈಕೆಯಿಂದ ತುಂಬಾ ಒಳ್ಳೆ ಮಾರ್ಜಿನ್ ಅಲ್ಲಿ ಈ ಸತಿ ಮತದಾರರು ನಮ್ಮ ಪರವಾಗಿ ಆಶೀರ್ವಾದ ಮಾಡ್ತಾರೆ. ಒಂದು ಈ ಕಾಂಗ್ರೆಸ್ನ ಗ್ಯಾರಂಟಿ ಚುನಾವಣಾ ಪೂರ್ವದಲ್ಲಿ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಏನು ಹೇಳಿದ್ರು, ಚುನಾವಣೆ ನಂತರ ಜನ ಬೇಸತ್ತು ಹೋಗಿದ್ದಾರೆ ಸರ್. ಅವ್ರು ಹೇಳಿದಂಗೆ ನಡ್ಕೊಂಡಿಲ್ಲ ಸರ್, ಎಲ್ಲ ಬೇರೆ ಬೇರೆ ರೀತಿಯಿಂದ ಫಿಲ್ಟರ್ ಮಾಡಿ ನೂರಾರು ಕಾರಣಗಳನ್ನು ಕೊಟ್ಟು ಮತ್ತೆ ನಮ್ದೇ ಜೋಬಿಂದ ಕಿತ್ಕೊಂಡು ಇನ್ನೊಂದು ಜೋಬಿಗೆ ಇನ್ನೊಂದು ಕೈ ಕೊಡಂಗೆ ಏನ್ ಮಾಡಿದ್ದಾರೆ. ಜನ ಬೇಸತ್ತಿದ್ದಾರೆ, ಆಕ್ರೋಶಗೊಂಡಿದ್ದಾರೆ. ಆ ಆಕ್ರೋಶ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕುವ ಮುಖಾಂತರ ಅವರ ಆಕ್ರೋಶವನ್ನು ತೋರಿಸ್ತಾರೆ ಅಂತ ನನಗೆ ವಿಶ್ವಾಸ. ರಾಘವೇಂದ್ರ ಅವರು ಈ ಸಾರಿ 2.5 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ. ಅಷ್ಟೇ ಅಲ್ಲ, ಮೊದಲನೇ 14 ಚುನಾವಣೆ ಏನಾಗಿದೆ ಲೋಕಸಭೆ 14 ಗೆಲ್ತೇವೆ, ಉಳಿದ 14 ಒಂದೆರಡು ವ್ಯತ್ಯಾಸ ಆದರೂ ಸಹ 24-25 ನಮಗೇನು ತೊಂದರೆ ಆಗಲಿಕ್ಕಿಲ್ಲ. ಮೋದಿಯವರ ಆಶೀರ್ವಾದ, ಜನ ಬೆಂಬಲ ಇವೆಲ್ಲವೂ ಸಹ ನಮ್ಗೆ ಅನುಕೂಲಕರವಾಗಿದೆ. 100-100 ನಾವು 25 ಸೀಟ್ ಗೆಲ್ತೇವೆ. ವಿ ಆರ್ ಗೋಯಿಂಗ್ ಟು ವಿನ್ ಮಿನಿಮಮ್ 25-26 ಲೋಕಸಭಾ ಕಾನ್ಸ್ಟಿಟ್ಯೂಷನ್ ಅಂಡ್ ರಾಘವೇಂದರ್ ಇಸ್ ಗೋಯಿಂಗ್ ಟು ವಿನ್ ಮೋರ್ ದನ್ 2.5 ಲಕ್ಷ ಮಾರ್ಚ್. ಥ್ಯಾಂಕ್ ಯು. ಸಿಗಲ್ಲ.